ಕನ್ನಡದ ಒಬ್ಬ ಅತಿ ದೊಡ್ಡ ಸೂಪರ್ ಸ್ಟಾರ್. ನೋ ಡೌಟ್ ಅಬೌಟ್ ಇಟ್. ಅವರು ಅಷ್ಟೆತ್ತರಕ್ಕೆ ಏರಿರೋ ದಾರಿ ಸುಲಭದ್ದಾಗಿರಲಿಲ್ಲ. ತಂದೆ ಕನ್ನಡ ಸಿನಿಮಾದ ಅತಿದೊಡ್ಡ ಕಲಾವಿದರಾಗಿದ್ರು, ಅಜಾತಶತ್ರು ಆಗಿದ್ರು, ವಿಲನ್ಗಳ ಸಾಲಿನಲ್ಲಿ ಸೂಪರ್ ಸ್ಟಾರ್ ಆಗಿದ್ರು. ದರ್ಶನ್ಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ರಾಜಮರ್ಯಾದೆ ಏನೂ ಸಿಗಲಿಲ್ಲ. ಅವರು ಲೈಟ್ ಬಾಯ್ ಆಗಿ ಕೆಲಸ ಮಾಡಬೇಕಾಯ್ತು. ಕಂಡ ಕಂಡವರಿಂದ ಅವಮಾನ ಮಾಡಿಸ್ಕೊಳ್ಬೇಕಾಯ್ತು. ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ದುಡಿಬೇಕಾಯ್ತು. ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದಾಗ ಒಂದಷ್ಟು ದಿನ ಹಸು ಸಾಕಿ ಹಾಲು ಮಾರಿ ಕೂಡ ಜೀವನ ಮಾಡಬೇಕಾಯ್ತು. ಹಾಲು ಮಾರಿ ಬದುಕೋದು ಕೀಳೇನಲ್ಲ, ಆದರೆ ಅದುವರೆಗೂ ಅಪ್ಪನ ಪ್ರಭಾವಳಿಯಲ್ಲಿದ್ದ ಹುಡುಗ ಇದ್ದಕ್ಕಿದ್ದ ಹಾಗೆ ತನಗೆ ಗೊತ್ತೇ ಇಲ್ಲದ ಒಂದು ಕೆಲಸಕ್ಕೆ ಕೈ ಹಾಕಿ ಹೊಟ್ಟೆಪಾಡು ನಡೆಸೋದಿದೆಯಲ್ಲ, ಅದರ ಪಾಡು ಅನುಭವಿಸಿದವ್ರಿಗೆ ಗೊತ್ತು. ಇವತ್ತು ಅವರಿಗೆ ಬಾಕ್ಸ್ ಆಫೀಸ್ ಸುಲ್ತಾನ, ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ಅಂತೆಲ್ಲ ಫ್ಯಾನ್ಸ್ ಕೊಟ್ಟಿರೋ ಬಿರುದುಗಳಿವೆ. ಸುಮ್ಮನೆ ಕಣ್ ಸನ್ನೆಯಲ್ಲೇ ಕೆಲಸ ಮಾಡಿಸಬಹುದಾದಂತಹ ಪವರ್ ಇದೆ. ಪ್ರಪಂಚದ ಉದ್ದಗಲಕ್ಕೂ ಹರಡಿಕೊಂಡಿರೋ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ. ಶ್ರೀಮಂತಿಕೆ ಇದೆ, ಹೆಸರಿದೆ, ಬೆನ್ನೆ ಹಿಂದೊಂದು ದೊಡ್ಡ ಸೈನ್ಯ ಇದೆ. ಆದರೆ 25 ವರ್ಷಗಳ ಹಿಂದೆ ಅವರು ಸಿನಿಮಾ ಇಂಡಸ್ಟ್ರೀಲಿ ಕೆಲಸ ಶುರು ಮಾಡಿದಾಗ ಹಿ ವಾಸ್ ಆಲ್ ಅಲೋನ್. ಅವರದ್ದು ಒಬ್ಬಂಟಿ ಹೋರಾಟ. ಶಿಲೆಯೊಂದು ಉಳಿ ಪೆಟ್ಟುಗಳನ್ನು ತಿಂದು ತಿಂದು ಶಿಲ್ಪ ಆಗುತ್ತೆ ಅಂತಾರಲ್ಲ, ಹಾಗೆ ತಾರೆಯಾಗಿ ಎದ್ದು ನಿಂತವರು ದರ್ಶನ್. ಇದೀಗ ಅವರ ಸಿನಿಮಾ ಬದುಕಿನ ಬೆಳ್ಳಿ ಹಬ್ಬ, ಇವತ್ತು ಅವರ ಹುಟ್ಟದಪ್ಪ. ವಾಟ್ ಎ ಎನರ್ಜಿ ಇಟ್ ಹ್ಯಾಸ್ ಬೀನ್. ಲೈಟ್ ಬಾಯ್ನಿಂದ ಬಾಕ್ಸ್ ಆಫೀಸ್ ಸುಲ್ತಾನ ಆಗೋವರೆಗಿನ ಅವರ ಜರ್ನಿಯೇ ಒಂದು ರೋಚಕ ಸಿನಿಮಾ ಆಗಬಹುದಾದಂಥದ್ದು. ತಂದೆ ತೂಗುದೀಪ ಶ್ರೀನಿವಾಸ್ ಇದ್ದಕ್ಕಿದ್ದಂತೆ ತೀರ್ಕೊಂಡಾಗ ಜೀವನ ನಡೆಸೋಕೆ ದರ್ಶನ್ಗೆ ಕಂಡಿದ್ದು ಹಸು ಕಟ್ಟಿ ಹಾಲು ಮಾರಿ ದುಡಿಯೋ ದಾರಿ. ಯಾಕೋ ಸಿನಿಮಾ ಸೆಳೆತ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂದಾಗ ಹೆಗ್ಗೋಡ್ನಲ್ಲಿರುವ ನೀನಾಸಂ ಸೇರಿಕೊಂಡು ಆಕ್ಟಿಂಗಿನ ಪಟ್ಟುಗಳನ್ನು ಮಟ್ಟುಗಳನ್ನು ಕಲ್ತ್ಕೊಂಡು ಬಂದರು. ಆದರೆ ಸ್ಟಾರ್ ವಿಲನ್ ಒಬ್ಬ ಮಗ ಟ್ರೈನಿಂಗ್ ತಗೊಂಡು ಬಂದಿದ್ದಾನೆ ಅಂದ ತಕ್ಷಣ ಆಕ್ಟಿಂಗ್ ಅವಕಾಶ ಕೊಡೋಕೆ ಕನ್ನಡ ಚಿತ್ರರಂಗ ಬಾಗಿಲು ತೆಕ್ಕೊಂಡು ಕಾಯ್ತಾ ಕೂತಿರಲಿಲ್ಲ. ವಿಷಯ ಏನಂದ್ರೆ ಚಿತ್ರರಂಗಕ್ಕೂ ದರ್ಶನ್ ಹಠ ಗೊತ್ತಿರಲಿಲ್ಲ. ಏನಾದರೂ ಸರಿ, ಲೈಫು ಇಲ್ಲೇ ಸರಿ ಅಂದ್ಕೊಂಡಿದ್ದ ದರ್ಶನ್ ಲೈಟ್ ಬಾಯ್ ಆಗಿ ಕೆಲಸ ಶುರು ಮಾಡಿದ್ರು. ಆಮೇಲೆ ಖ್ಯಾತ ಛಾಯಾಗ್ರಾಹಕ ಗೌರಿಶಂಕರ್ ಅವರ ಹತ್ರ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆದ್ರು. ಒಂದಷ್ಟು ದಿನ ಕಾರ್ಟೂನ್ಗೆ ವಾಯ್ಸ್ ಕೊಟ್ಟು ಡಬ್ಬಿಂಗ್ ಆರ್ಟಿಸ್ಟ್ ಆದ್ರು. ಡಿಟೆಕ್ಟಿವ್ ಚಂದ್ರಕಾಂತ ಹಾಗೂ ಅಂಬಿಕಾ ಅನ್ನೋ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದ್ರು. ಅದನ್ನ ನೋಡಿ ಎಸ್ ನಾರಾಯಣ್ ರವರು ತಮ್ಮ ಡೈರೆಕ್ಷನ್ನಿನ ಮಹಾಭಾರತ ಅನ್ನೋ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದೇ ದರ್ಶನ್ ಜರ್ನಿಯ ಮೊದಲ ಟರ್ನಿಂಗ್ ಪಾಯಿಂಟ್. ಆಮೇಲೆ 2002ರಲ್ಲಿ ಮೆಜೆಸ್ಟಿಕ್ ಬಂತಲ್ಲ, ಅಲ್ಲಿಂದ ಮುಂದಿಂದು ನಾಗಾಲೋಟ. ಹೀರೋ ಆಗಿ ಮಾಡಿದ ಮೊದಲ ಸಿನಿಮಾನೇ ಸೆಂಚುರಿ ಬಾರಿಸ್ತು. ನಿನಗೋಸ್ಕರ ಕಿಟ್ಟಿ ಸಿನಿಮಾಗಳು ಅಷ್ಟು ಸದ್ದು ಮಾಡದೇ ಇದ್ರು, ಆಮೇಲೆ ಬಂತಲ್ಲ ಕರಿಯ, ಅದೊಂಥರ ಸುನಾಮಿಯೇ ಆಗೋಯ್ತು. ಕರ್ನಾಟಕದ ಅನೇಕ ಥಿಯೇಟರ್ಗಳಲ್ಲಿ ಸುಮಾರು 800 ದಿನ ಆದರೂ ಶೋ ನಡೀತು. ಮುಂದಿಂದೆಲ್ಲ ಗೊತ್ತಿರೋದೇ ಬಿಡಿ. ದರ್ಶನ್ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಹೋಯ್ತು. ಲ್ಯಾಂಡ್ಮಾರ್ಕ್ ಸಿನಿಮಾಗಳು ಅಂತ ಗುರುತಿಸೋಕೆ ಹೊರಟ್ರೆ ನಮಗೆ ಮೊದಲು ಕಾಣೋದು ನನ್ನ ಪ್ರೀತಿಯ ರಾಮು. ದೃಷ್ಟಿಹೀನ ಹೀರೋ ಆಗಿ ದರ್ಶನ್ ಅಭಿನಯ ಇದೆಯಲ್ಲ, ಅದು ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಅತ್ಯಂತ ಶ್ರೇಷ್ಠ ಪರ್ಫಾರ್ಮೆನ್ಸ್ಗಳಲ್ಲೊಂದು. ಆ ಆಕ್ಟಿಂಗಿಗೋಸ್ಕರ ತಮ್ಮ ಕಣ್ಣು ಗುಡ್ಡೆಗಳನ್ನು ಗಂಟೆಗಟ್ಟಲೆ ಮೇಲೇರಿಸಿಕೊಂಡಿದ್ರಿಂದ ಅವರು ಅದೆಷ್ಟೋ ದಿನ ಕಣ್ಣಿನ ತೊಂದರೆ ಅನುಭವಿಸಿದ್ರು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಈ ಸಿನಿಮಾ ಜೊತೆಗೆ ಆಕ್ಟಿಂಗ್ ದೃಷ್ಟಿಯಿಂದ ಲಿಸ್ಟ್ ಮಾಡಬಹುದಾಗಿರೋದಂದ್ರೆ ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ ಅಂಡ್ ದಿ ರೀಸೆಂಟ್ ಕಾಟೇರ. ಕನ್ನಡ ಸಿನಿಮಾದ ಆದರ್ಶ ಗೆಳೆಯರಾದ ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಇಬ್ಬರೊಂದಿಗೂ ಅವರ ಮಗನ ಪಾತ್ರದಲ್ಲಿ ನಟಿಸಿರೋ ಏಕೈಕ ಅದೃಷ್ಟವಂತ ದರ್ಶನ್. ಈಗ ಕನಸುಗಣ್ಣಿನಿಂದ ಸಿನಿಮಾ ರಂಗಕ್ಕೆ ಕಾಲಿಡೋ ಪ್ರತಿಭೆಗಳಿಗೆ ಸಹಾಯ ಮಾಡ್ತಾ, ವಿಕಲಚೇತನರಿಗೆ ಆಸರೆಯಾಗ್ತಾ, ದುಡ್ಡಿಲ್ಲದ ಎಷ್ಟೋ ಬಡ ಮಕ್ಕಳ ಓದಿಗೆ ನೆರವಾಗ್ತಾ, ಕೃಷಿ ಮಾಡ್ತಾ, ತಮಗಿಷ್ಟವಾದ ಪ್ರಾಣಿಗಳನ್ನ ಸಾಕ್ತಾ, ಮೈಸೂರು ಝೂನಲ್ಲಿ ಅನೇಕ ಪ್ರಾಣಿಗಳನ್ನ ದತ್ತು ಪಡ್ಕೊಂಡು ನೋಡ್ಕೊಳ್ತಾ, ತಮ್ಮ ಪಾಡಿಗೆ ತಾವು ಸೈಲೆಂಟ್ ಆಗಿ ತಮಗಿಷ್ಟ ಬಂದದ್ದನ್ನ ಮಾಡ್ತಾ ಇದ್ದಾರೆ ದರ್ಶನ್.
ಮೈಸೂರಿನ ಟಿ ನರಸೀಪುರದ ಹತ್ರ ಇರೋ ಅವರ ಮಿನಿ ಫಾರಂ ಹೌಸ್ನಲ್ಲಿ ಕುದುರೆ, ಹಸು ಮುಂತಾದ 120 ಹೆಚ್ಚು ಪ್ರಾಣಿಗಳಿವೆ. ಬಿಡುವಿದ್ದಾಗೆಲ್ಲ ಅವುಗಳ ಮಧ್ಯದಲ್ಲೇ ಅವರ ಬದುಕು. ಅನೇಕ ವೈಯಕ್ತಿಕ ಕಾಂಟ್ರವರ್ಸಿಗಳ ಮಧ್ಯದಲ್ಲೂ ತಮ್ಮ ಕೆಲಸದ ಮೇಲಿನ ಪ್ರೀತಿ, ಏನಾದರೂ ಸಾಧಿಸಬೇಕು ಅನ್ನೋ ಛಲನ ಕಳ್ಕೊಳ್ಳದಲ್ಲಿ ಇನ್ನೂ ದುಡಿದಾನೆ ಇದ್ದಾರೆ ದರ್ಶನ್. ಇವತ್ತು ಫೆಬ್ರವರಿ 16 2024ಕ್ಕೆ ಅವರಿಗೆ 47 ತುಂಬುತ್ತಾ ಇದೆ. ಅವರು ಸಿನಿಮಾ ರಂಗಕ್ಕೆ ಬಂದು 25 ವರ್ಷ ಆಗಿದೆ. ಒಂಟಿ ಸಲಗದ ಹಾಗೆ ದರ್ಶನ್ ಮುಂದೆ ನಡೀತಾನೆ ಇದ್ದಾರೆ.